ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಪುತ್ತೂರು ಕಡಬ ಸುಳ್ಯ ತಾಲೂಕಿನಲ್ಲಿ ಬಂಧನ ಘೋಷಣೆ ಮಾಡಲಾಗಿದೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತ ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿವೆ. ಎಸ್ಡಿಪಿಐ ಪಿಎಫ್ಐ ಸಂಘಟನೆಯ ಕೈವಾಡ ಇದೆ ಈ ಕೊಲೆಯ ಹಿಂದೆ ಅನ್ನೋ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ, ಆರೋಪ ಕೂಡ ಕೇಳಿ ಬರ್ತಾ ಇರೋದು. ಹಾಗಾಗಿ ಹಿಂದೂಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿವೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಪುತ್ತೂರು ಕಡಬ ಸುಳ್ಯ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಕಿರಣ್ ಸಂಪರ್ಕದಲ್ಲೇ ಇದ್ದಾರೆ. ಕಿರಣ್, ಎಸ್ಡಿಪಿಐ ಪಿಎಫ್ಐ ಸಂಘಟನೆಯ ಕೈವಾಡ ಇದೆ ಈ ಕೊಲೆಯ ಹಿಂದೆ ಅನ್ನೋ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಕಿರಣ್? ಜಾಹ್ನವಿ, ಈಗಾಗಲೇ ಈ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಪಿಎಫ್ಐ ಹಾಗೆಯೇ ಎಸ್ಡಿಪಿಐ ಈ ಒಂದು ಹತ್ಯೆ ಹಿಂದೆ ಇರುವ ಶಂಕೆ ಇದೆ ಅನ್ನೋದು ಹಿಂದೂಪರ ಸಂಘಟನೆಗಳು ಹಾಗೆ ಬಿಜೆಪಿ ಕಾರ್ಯಕರ್ತರ ಒಂದು ಸಂಶಯ. ಈ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲೂ ಕೂಡ ಒಂದು ತನಿಖೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಈ ನಿಟ್ಟಿನಲ್ಲಿ ದೂರು ಕೂಡ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈ ಒಂದು ದೃಷ್ಟಿಕೋನದಿಂದ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಈ ನಡುವೆ ಹಿಂದೂಪರ ಸಂಘಟನೆಗಳು ಸುಳ್ಯ, ಕಡಬ ಹಾಗೆಯೇ ಪುತ್ತೂರು ಭಾಗದಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಿದ್ದಾರೆ ಮತ್ತು ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಬೇಕು ಅನ್ನೋ ಒಂದು ಕರೆಯನ್ನು ಕೂಡ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪುತ್ತೂರು ಆಗ್ಬೋದು, ಬೆಳ್ಳಾರಿ ಆಗ್ಬೋದು, ಹಾಗೆಯೇ ಕಡಬ ಹಾಗೆಯೇ ಸುಳ್ಯ ಈ ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಡೆಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಬಾರದು. ಯಾಕಂತೇಳಿದ್ರೆ ದಕ್ಷಿಣ ಕನ್ನಡ ಅನ್ನೋದು, ಅದರಲ್ಲೂ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಭಾಗದಲ್ಲಿ ಇದೊಂದು ತುಂಬ ಸೂಕ್ಷ್ಮ ಪ್ರದೇಶ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಥರದ ಒಂದು ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡೆಸಲಾಗಿದೆ. ಮತ್ತು ಈ ಭಾಗದಲ್ಲಿರುವಂಥ ಹಲವಾರು ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳು ಇನ್ನುವರೆಗೂ ತೆರೆದಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ಗೆ ಜನರು ಕೂಡ, ಇಲ್ಲಿಯ ವ್ಯಾಪಾರಸ್ಥರು ಕೂಡ ಮುಂದಾಗಿದ್ದಾರೆ ಅನ್ನೋ ಒಂದು ಮಾತು ಕೇಳಿಬರ್ತಾ ಇದೆ ಚಾನ್ವಿ. ಸದ್ಯ ಅಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣವೇ ನಿರ್ಮಾಣ ಆಗಿರುತ್ತೆ. ಸೊ ಪೊಲೀಸರು ಬಿಗಿ ಭದ್ರತೆಯನ್ನು ಯಾವ ರೀತಿಯಾಗಿ ಕೈಗೊಂಡಿದ್ದಾರೆ, ಜೊತೆಗೆ ಜಿಲ್ಲಾಡಳಿತ ಏನೆಲ್ಲ ಕ್ರಮಕ್ಕೆ ಮುಂದಾಗಿದೆ ಕಿರಣ್? ಜಾಹ್ನವಿ, ಇನ್ನು ಕೆಲವೇ ಹೊತ್ತಿನ 9 ಗಂಟೆ ನಂತರ ಅವರ ಕುಟುಂಬಸ್ಥರು ಯಾರಿದ್ದಾರೆ, ಪ್ರವೀಣ್ ನೆಟ್ಟಾರು ಅವರ ಕುಟುಂಬಸ್ಥರಿಗೆ ಅವರ ಬಾಡಿಯನ್ನು ಹಸ್ತಾಂತರ ಮಾಡಲಾಗುತ್ತೆ. ಅದರ ನಂತರ ಇಲ್ಲಿಂದ ಒಂದು ವಾಹನದಲ್ಲಿ ಈ ಬಾಡಿಯನ್ನು ಅವರ ಸ್ವಗ್ರಾಮಕ್ಕೆ ಕೊಂಡು ಹೋಗುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮತ್ತು ಅಲ್ಲಿಂದ ಬಳ್ಳಾರಿಯಿಂದ ಅವರ ಮನೆಗೆ ಒಂದು ಮೆರವಣಿಗೆಯಲ್ಲಿ ಕೊಂಡು ಹೋಗುವಂಥ ಸಿದ್ಧತೆಯನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಈ ಒಂದು ರಸ್ತೆ ಉದ್ದಕ್ಕೂ ಯಾವುದೇ ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಪೊಲೀಸರು ಬಂದೋಬಸ್ತನ್ನು ಮಾಡಿದ್ದಾರೆ. ಬಿಗಿ ಪೊಲೀಸ್ ಬಂದು ಯಾಕಂತೇಳಿ KSRP ಇರ್ಬೋದು, CR ಎಲ್ಲ ತುಕುಡಿಗಳನ್ನು ಈ ಭಾಗದಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಒಕ್ಕಾಂ ಹೂಡಿ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ದಾರೆ ಜಾಹ್ನವಿ.